नमस्कार वीक्षक अमोघ वार्ते स्वागत नानु किरण कार्तिक तुमकूरी गुबिवीर कला क्षेत्र में जगद्गुरु ब्रह्मश्री नारायण गुरु 170ने जयंतोत्सव कार्यक्रम हम्मिकोळ्ळलागित्तु। तुमकूरु जिला आर्य ईडिगर संघ श्री नारायण गुरु समाज ट्रस्ट जेपी नारायण प्रतिष्ठान तुमकूरु वतियिंद जगद्गुरु ब्रह्मश्री नारायण गुरु 170ने जयंतोत्सव आचरणे कार्यक्रम टाउन हॉल वृत्तदिंद पूर्ण कुंभ कलशगळोंदिगे नारायण गुरु विग्रह मेरवणिगे नडेसलायितु। ई कार्यक्रमदल्लि राज्यद सहकारी सचिव केएन राजण्ण केंद्र मत्तु जलशक्ति खाते सचिव वि सोमण्ण वंदे वेदिकेयल्लि अलंकरिसिदु विशेषवागित्तु। ನಿಮಗಾದಂತ ಸಮಾಜ ಇವತ್ತು ಡೋಲಾಯಮಾನವಾದ ಪರಿಸ್ಥಿತಿ ಇದೆ ಅಂತ ಸಮಾಜಕ್ಕೆ ಏನಾದರೂ ಒತ್ತು ಕೊಡಬೇಕು ಅಂದಾಗ ಅದಾದ ಮೇಲೆ ನಡೆಕೊಂಡಿದ್ದಂತ ಜನಾರ್ದನ ಪೂಜಾರು ಇವತ್ತಿಗೂ ಕೂಡ ಪ್ರಸ್ತುತವಾಗಿ ಅವರ ಯಾವುದೇ ಇದ್ರೊಳಗೆ ಇರಲಿ ನಾನು ಅವರನ್ನ ಮುಕ್ತ ಕಂಠದಿಂದ ಪ್ರಶಂಸೆ ಮಾಡ್ತೀನಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ರಾಜಕುಮಾರ ಬಗ್ಗೆ ಮಾತಾಡೋದಕ್ಕೆ ಆಕಾಶಕ್ಕೂ ಭೂಮಿಗೂ ನಾವು ಮಾತಾಡಕ ಆಗ್ತದ ಆಕಾಶಕ್ಕೂ ಭೂಮಿ ಮಾತಾಡಕ ಆಯ್ತದ ಸ್ವಾಮಿ ಆಕಾಶದ ಎತ್ತರಕ್ಕೆ ಬೆಳೆದಂತ ಒಬ್ಬ ಮಹಾನ್ राजकुमार साकी राजकुमार इनबर बुबा चेनाली रत्नी रत् देश कर्नाटक रत् विशेषवा राजकुमार तुम हम गतिरतक सुधाकर चिकुर ना और अप जो बेदव नावे बंदो राज नानु नन्नल्ली मंत्री आगिद्दाग नन्ने सेरिकोळ्ळिल्ल 300 बेड्डिन आस्पत्रेगे यार हेसरु हाकिद्दीवि नावु यार हेसरु हाकिद्दीवि अप्पु हेसरन्न हाकिद्दीरे आ हेसरिनल्लि 45 बेड्डिन हेण्णु मक्कळु एनु प्री मेच्युर् बेबिगळु इद्दारे स्वामीजी। ಈ ಸಂದರ್ಭದಲ್ಲಿ ತುಮಕೂರು ನಗರ ಶಾಸಕರಾದ ಜಿಬಿ ಜ್ಯೋತಿ ಗಣೇಶ್ ತುಮಕೂರು ಗ್ರಾಮಾಂತರ ಶಾಸಕರಾದ ಸುರೇಶ್ ಗೌಡ ಜೆಪಿಎನ್ಪಿ ಪ್ರತಿಷ್ಠಾನ ಚೇರ್ಮನ್ ಜೆಪಿ ಸುಧಾಕರ್ ಜೆಪಿ ಶಿವಣ್ಣ ಮಲ್ಲಸಂದ್ರ ತಿಮ್ಮೇಗೌಡರು ಮತ್ತಿತರರು ಈಡಿಗ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು। ತುಮಕೂರು ಜಿಲ್ಲಾ ಸವಿತಾ ಸಮಾಜ ಯುವ ಪಡೆ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಕ್ಷೌರಿಕರ ದಿನಾಚರಣೆಯನ್ನು ನಗರದ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು। ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಉದ್ಯಮಿ ಎಸ್ಪಿ ಚಿದಾನಂದ ಅವರು ಸವಿತಾ ಸಮಾಜದ ಸೇವೆಯನ್ನು ಹೊಗಳಿದ್ದಾರೆ। ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದ ಉದ್ಯಮಿ ಎಸ್ಪಿ ಚಿದಾನಂದ್ ಸವಿತಾ ಸಮಾಜದವರು ನಮ್ಮ ಸಮಾಜದ ಕುಲಕಸಬು ಮಾಡುವುದರೊಂದಿಗೆ ಆಧುನಿಕತೆಯ ಕಡೆಗೂ ಸಹ ಗಮನ ಹರಿಸಬೇಕು ಜೊತೆಗೆ ಜಾತಿಯ ಹೆಸರು ಹೇಳುವುದರಲ್ಲಿ ಯಾವುದೇ ನಾಚಿಕೆ ಮತ್ತು ಹಿಂಜರಿಕೆ ಪಡಬಾರದು ಆರಂಭದಿಂದಲೂ ಕುಲಕಸಬನ್ನ ಉಳಿಸಿಕೊಂಡು ಬಂದಿರುವುದೆಂದರೆ ಅದು ಸವಿತಾ ಸಮಾಜ ಮಾತ್ರ ಅವತ್ತು ಕಾಯಕವನ್ನ ಮಾಡಿದರೆ ರೇಷನ್ನ ಕೊಡುತ್ತಿದ್ರು ಆದರೆ ಇಂದು ಕಾಯಕ ಮಾಡಿದರೆ ಹಣವನ್ನ ನೀಡುತ್ತಿದ್ದಾರೆ ಕತ್ತಿಯನ್ನ ಸಾನೆ ಮಾಡಿ ಬಹಳ ಕಷ್ಟಕರವಾದಂತಹ ಕೆಲಸವನ್ನ ಮಾಡುತ್ತಾ ಬಂದಿರುವ ಸಮಾಜ ಇದಾಗಿದ್ದು ನಾಗರಿಕತೆ ಎಲ್ಲಿಯವರೆಗೂ ಇರುತ್ತದೆಯೋ ಅಲ್ಲಿಯವರೆಗೂ ಇರುತ್ತಿದ್ದೇ ಇರುತ್ತದೆ ಎಂದರು। ಅಸ್ಪೃಶ್ಯರಂತೆ ನೋಡಿಲ್ಲ ಪುರುಷತೆಯನ್ನು ನೋಡಿಲ್ಲ ಮತ್ತೆ ಒಳ್ಳೆ ಕೆಟ್ಟವ ಯಾವುದನ್ನು ನೋಡಿಲ್ಲ ತನ್ನ ಕಾಯಕವನ್ನ ಮಾಡಬೇಕು ಯಾಕೆಂದ್ರೆ ಇವತ್ತು ಕಾಯಕವನ್ನ ಮಾಡಿದ್ರೆ ಹಣ ಕೊಡ್ತಾ ಇದ್ರು ಅವತ್ತು ಹಳ್ಳಿಗಳಲ್ಲಿ ನೀವು ಏನು ಕಾಯಕವನ್ನ ಮಾಡ್ತಾ ಇದ್ರೆ ಏನೋ ಒಂದು ಆ ಬೆಳೆಯಲ್ಲಿ ಬೆಳೆದಂತ ಪದಾರ್ಥದಲ್ಲಿ 3 ಸೇರು 5 ಸೇರು ಅಂತ ನಾನು ಯಾಕೆಂದ್ರೆ ನಾನು ಚಿಕ್ಕ ವಯಸ್ಸಿನಲ್ಲಿ ನಾನು ಹಳ್ಳಿಯಲ್ಲಿ ಇದ್ದಾಗ ನಿಮ್ಮ ಒಂದು ವ್ಯವಸ್ಥೆ ಏನಂದ್ರೆ ಇದಕ್ಕೆ ಒಂದು ಪಾಲ್ ಇಡ್ತಾ ಇದ್ರು ಒಂದು ಏನು ಸವಿತಾ ಸಮಾಜಕ್ಕೆ ಆ ಸಮಾಜಕ್ಕೆ ಒಂದು ನಿಗದಿಯಾಗಿ ಒಂದು ಇಷ್ಟು ಬೆಳೆಯಲ್ಲಿ ಬೆಳೆದಂತ ಭತ್ತ ರಾಗಿ ಹುರುಳಿಕಾಳು ಏನೆಲ್ಲ ಇರ್ತಿದ್ರು ಹಣವನ್ನ ಕೊಡ್ತಕ್ಕಂತ ಕಾರ್ಯ ಇರಲಿಲ್ಲ ಅವತ್ತು ಕೂಡ ಇವತ್ತು ಬ್ಲೇಡ್ಗಳು ಬಂದಿದಾವೆ ಅವತ್ತು ಕತ್ತಿ ಇತ್ತು ಕತ್ತಿಯನ್ನ ಸಾಣೆ ಮಾಡಿ ಬಹಳ ಕಷ್ಟಕರವಾದಂತ ಕೆಲಸ ಯಾವುದೇ ರೀತಿಯಲ್ಲಿ ಅವನು ಸ್ಪರ್ಶನಾಗಲಿ ಮತ್ತೆ ಅವನು ಬಾಡಿ ಲ್ಯಾಂಗ್ವೇಜ್ ಹೆಂಗೆ ಇರಲಿ ಅದನ್ನೆಲ್ಲ ಒಂದು ನೀಟ್ನೆಸ್ ಮಾಡಿ ಮಾಡುವಂತ ಕಾಯಕವನ್ನ ಅದು ಕೂಡ ಯಾವುದೇ ರೀತಿ ಹೆಸಿಟೇಟ್ ಪಟ್ಕೊಳ್ಳದಲೇ ಇದು ನನ್ನ ಕರ್ತವ್ಯ ಇದು ನನ್ನ ಕೆಲಸ ಅಂತ ಮಾಡ್ತಿದ್ದಂತ ಎಲ್ಲ ಹಿರಿಯರಿಗೂ ಕೂಡ ಮತ್ತೆ ಇವತ್ತು ದಿನ ಮಾಡ್ತಕ್ಕಂತ ಎಲ್ಲ ನಿಮ್ಮ ಒಂದು ಕಾರ್ಯಕರ್ತರಿಗೂ ಕೂಡ ನಾನು ನನ್ನ ತುಂಬಹೃದಯದ ಅಭಿನಂದನೆಗಳನ್ನು ಹೇಳ್ತೀನಿ ಯಾಕೆಂದ್ರೆ ಇದು ಮುಖ್ಯ ಮಾನವೀಯತೆಯ ಗುಣಗಳನ್ನು ಇಟ್ಕೊಂಡು ಮಾನವನಾಗಿ ಮಾನವನನ್ನ ನೋಡುವಂತ ಸತ್ಕಾರ್ಯ ಯಾರು ಮಾಡ್ತಾರೋ ಅವರಿಗೆ ಮಾತ್ರ ಶ್ರೇಷ್ಠತೆ ಒಲಿಯುತ್ತೆ ನಾನು ಎಸ್ ಆರ್ ಶ್ರೀನಿವಾಸ್ ಗುತ್ತಿಗೆದಾರರಿಂದ ಕಮಿಷನ್ ಪಡೆದಿದ್ದಾರೆ ಎನ್ನುವುದಕ್ಕೆ ಶಾಸಕ ಅಮೋಘ್ ಟಿವಿಗೆ ಪ್ರತಿಕ್ರಿಯಿಸಿದರು ಅದಕ್ಕೆ ಮತ್ತೆ ಏಟಿಗೆ ಎದುರೇಟು ಎಂಬಂತೆ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ನಾವು ಏನು ಕೈಗೆ ಬಳೆ ತೊಟ್ಟು ಕೂತಿಲ್ಲ ಎಂದು ಸವಾಲು ಹಾಕಿದ್ದಾರೆ ಇನ್ನು ಇದರ ಬಗ್ಗೆ ನೀವೇ ನೋಡಿ
ಡಾಕ್ಟರ್ ಅವರ ಮಿಸ್ಸಸ್ನು ಕರ್ಕೊಂಬಂದು ಆಣೆ ಮಾಡ್ಬೇಕಲ್ವಾ, ವಾಣಿಗಳನ್ನೆಲ್ಲ ವಜಾ ಮಾಡಿದ್ರು. ಇವತ್ತು ಅವರು ಏನಾಗಿದ್ದಾರೆ ಅಂತ ನೋಡಿಲ್ಲ, ನನಗೆ ಹೇಳಕ್ ಬರ್ತೇನೆ. ಬಾರ್ದಲ್ಲಿ ಕೂತ್ಕೊಂಡು ಇಸ್ಪೀಟ್ ಆಡೋದು ಇವರು, ಬೆಳಗ್ಗೆ ದಿನಚರಿ ಕೇಳಿ ಇವ್ರದು. ಬರಲಿ, ರೈತರು ಬರ ಹೋರಾಟ ಮಾಡಲಿ, ಇವೆಲ್ಲ ಅಲ್ಲ. ಈಗ ನಾನು ನೋಡಿದೆ, ಏನವ್ರ ರಿಪ್ಲೈ ನೋಡಿದೆ, ಅವ್ರು ಆಣೆ ಮಾಡ್ಬೋದು. ತಾಕತ್ತಿದ್ರು ಅವರ ಮಿಸ್ಸಸ್ನು ಕರ್ಕೊಂಬಂದು ಆಣೆ ಮಾಡ್ಬೇಕಲ್ವಾ. ಅಮ್ಮ ಬ್ಯಾಂಕ್ ಓಪನ್ ಮಾಡಿಬಿಟ್ಟವ್ರು ನಮ್ಮ ತಾಲೂಕಲ್ಲಿ. ಏನಲಿ, ತಮಿಳ್ನಾಡಲ್ಲಿ ನಾನೀಗ ಈಗೊಂದು 5 ವರ್ಷದಲ್ಲಿ ಹೇಳಿದ್ದೆ, ಜಯಲಲಿತ ಅವರು ಅಮ್ಮ ಕ್ಯಾಂಟೀನ್ ಹೆಂಗೆ ಮಾಡಿದ್ರು, ಇಲ್ಲಿ ಅಮ್ಮ ಬ್ಯಾಂಕ್ ಓಪನ್ ಮಾಡಿದ್ರು. ತಾಕತ್ತಿದ್ರೆ ಅವರ ಹೆಂಡತಿ ಕರ್ಕೊಂಬಂದು ಪ್ರಮಾಣ ಮಾಡಿಸ್ಲಿ, ನಾವು ರೆಡಿ. ಇದನ್ನು ಕ್ಷೇತ್ರದ ಜನತೆ ಎಲ್ಲರಿಗೂ ಗೊತ್ತು, ನಾನೇನೂ ಮಾಡಿಲ್ಲ, ಬೆಕ್ಕಣ್ಣು ಮುಚ್ಕೊಂಡು ಆಲ್ಕೊಂಡ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಂಡವ್ರೆ. ಅವ್ರು ಏನೂ ಮಾಡಿಲ್ಲ, ಎಲ್ಲ ವಸೂಲಿ ಮಾಡೋದು ಅವ್ರು ಮಾಡದಿ ಬಿಟ್ಟು ವಸೂಲಿ ಮಾಡ್ತಾರೆ. ನಾನು ಚಾಲೆಂಜ್ ಮಾಡ್ತೀನಿ, ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ ತಾಲೂಕು ಜನತೆಗೆ, ನೀರಾವರಿ ಹೋರಾಟಕ್ಕೆ. ಇವನು ರಾಜೀನಾಮೆ ಕೊಟ್ಟು ಬರಲಿ, ಆಗಿದ್ಮೇಲೆ ಎಸ್ ಸಿ ಸಾತು ನಾವೆಲ್ಲ ಗಲಾಟೆ ಮಾಡಿ ಪೈಪ್ಲೈನ್ ಇಳಿಸ್ತಾ ಇದ್ದಾರೆ. ಒಂದು ದಿವಸ ಹೋಗಿ ಪೈಪ್ಲೈನ್ ಇಳಿಸಿರೋ ಜಾಗ ನೋಡಿದಾರ, ಇನ್ಸ್ಪೆಕ್ಷನ್ ಮಾಡ್ಯಾರ? ಇವ್ರ ದಿನಚರಿ ಏನು ಅಂತ ಫಸ್ಟ್ ಕೇಳಿ. ನಮ್ಮ ಫ್ಯಾಮಿಲಿ ನಮ್ಮ ಬಗ್ಗೆ ಮಾತಾಡೋದಲ್ಲ. ಅವತ್ತು ನನ್ನ ಚಡ್ಡಿ ಬೀಚ್ ಕೊಂಡಿರಿಸಿರಿಲ್ಲ, ಇವನು ಕದ್ದು, ಇವನು ಹೆಂಡತಿ ಕದ್ದು ಓಡಿಸ್ತಿದ್ದು ಐರನ್ ಓರ್ ಮೈನ್ಸು, ಕದ್ದು ಇವ್ರ ಹೆಂಡತಿ ಇಲ್ಲೀಗಲ್ ಮೈನಿಂಗ್ ಮಾಡ್ತಾ ಇದ್ದ. ಇದೇ ಶಿವಸಂದ್ರ ಸರ್ವೆ ನಂಬರ್ 45-46 ಸರ್ವೆ ನಂಬರಲ್ಲಿ ಇವತ್ತು ರೈತರುಗಳು ಬೀದಿಗೆ ಬಿದ್ದಿದ್ದಾರೆ, ಅವರ ಮುಂಜೂರೆಲ್ಲ ಕ್ಯಾನ್ಸಲ್ ಆಗಿದ್ದಾವೆ. ಕೃತಜ್ಞತೆಗಾರು ಅಲ್ಲಿ ತಿಂದಿರೋ ದುಡ್ಡಿಗಾರು ಕೃತಜ್ಞತೆಗಾರು ಅವರು ರೀಗ್ರ್ಯಾಂಟ್ ಮಾಡಿಸಿಲ್ಲ. ರೈತರುಗಳು ತಿರುಗ್ತಾ ಇದ್ದಾರೆ. ಇವತ್ತು ಎ ಸಿ ಕೋರ್ಟ್ ಡಿ ಸಿ ಕೋರ್ಟಲ್ಲಿ ಪೆಂಡಿಂಗ್ ಇದೆ, ಹೈಕೋರ್ಟಲ್ಲಿ ಸ್ಟೇ ತಗೊಂಬಂದು ವಜಾ ಮಾಡಿದರು, ಬಾಣಿಗಳನ್ನೆಲ್ಲ ವಜಾ ಮಾಡಿದರು. ಇವತ್ತು ಅವರು ಏನಾಗಿದ್ದಾರೆ ಅಂತ ನೋಡಿಲ್ಲ. ನನಗೆ ಹೇಳಕ್ ಬರ್ತಾನೆ ಒಂದು ಕತೆ, ಇವ್ನ ದಿನಚರಿ ಏನು ಅಂತ ಕೇಳಿದ್ರೆ, ಅಂದ್ರೆ ಮೈನಿಂಗ್ ಮಾಡಿದವರು ಇವತ್ತು ನನ್ನ ಮೇಲೆ ಆರೋಪ ಮಾಡ್ತಾರೆ. ಕದ್ದು ಮೈನಿಂಗ್ ಮಾಡಿದಾರ ನಾವಲ್ಲ, ನಮ್ಮೂರು ದೇವಸ್ಥಾನಕ್ಕೆ ಇವ್ರು ಕದ್ದು ಮೈನಿಂಗ್ ಮಾಡ್ತಿದ್ದು ನಾವು ಗ್ರಾಮಸ್ಥರೆಲ್ಲ ತಡದ ಮೇಲೆ ನಮ್ಮೂರು ದೇವಸ್ಥಾನಕ್ಕೆ 1 ಲಕ್ಷ ದಂಡ ಕೊಟ್ಟು ಹೋಗೋರು. ಅವರು ಗಂಡ ಹೆಂಡತಿ ದಂಡ ಕೊಟ್ಟು ಹೋಗಿದ್ದಾರೆ. ಇವ್ರು ನಮ್ಮನ್ನು ಬಿಡಿಸ್ಕೊಳಕ್ಕೆಲ್ಲ ಬಂದಿದ್ದು ಇವತ್ತು ನಿಟ್ಟೂರು ನರಸಿಂಹಯ್ಯ ತೀರೋಗ್ಯವ್ರೆ. ಅವ್ರ ಹೆಂಡತಿ ಹೊಡಿತಿದ್ದು ಗಾಡಿಗಳನ್ನ ತಡದೇ ಹೊತ್ತಿಗೆ, ನಾವು ಗ್ರಾಮಸ್ಥರು ತಡೆಯೋ ಹೊತ್ತಿಗೆ ಸ್ಟೇಷನಲ್ಲಿ ನ್ಯಾಯ. ಅವನು ಏನಂತ ಗಾಡಿಗಳು ಬಿಡಿಸ್ಕೊಂಡು ಹೋಗೋಕ್ಕೆ ಇವ್ರು ಚೆಡ್ಡಿಲ್ ಬಂದು ನಿಂತಿದ್ದರು. ಅವತ್ತು ಡಿ ಸಿ ಉಮಾಶಂಕರ್ ಇದ್ದರು, ಹರಿಶೇಖರ್ ಅವರು ಎಸ್ ಬಿ ಇದ್ರು, ಎಸ್ ಬಿ ಇದ್ರು. ನನ್ನ ಮರ್ಯಾದೆ ಹೋಗ್ತೈತೆ, ನಾವು ಗಾಡಿಗಳು ಬಿಡಿಸಿ ಅಂತ ಮಂಡಿ ಊರಿದ್ರು ಅವ್ರ ಮುಂದೆ. ಇದೇ ಅವತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯವರು ಇದ್ದರು, ಅವ್ರ ಕಡೆಯಿಂದ ಫೋನ್ ಮಾಡಿಸಿ ಇವತ್ತು ಕುಮಾರಸ್ವಾಮಿ ಅವರು ಇದ್ದಾರೆ ಕೇಳಿ ಒಂದ್ಸತಿ. ನಮ್ಮ ಕೇಂದ್ರ ಸಚಿವರಾಗಿದ್ದಾರೆ, ಈಗ ಎನ್ಡಿಎಯಲ್ಲಿ ಕೇಂದ್ರ ಸಚಿವರಾಗಿದ್ದಾರೆ, ಕುಮಾರಸ್ವಾಮಿ ಅವ್ರು ಕೇಳಿ. ಅವತ್ತು ಕುಮಾರಸ್ವಾಮಿ ಅವ್ರ ಸಹಾಯ ತಗೊಂಡು ಇವರು ಪಾರಾಗ್ಲಿಲ್ವೇನೋ ಅಂತ. ನನಗೇನೆ ಬೆದರಿಕೆ ಆದ್ರೂ ಅಂಜಲ್ಲ ಅಂತ ಹೇಳ್ತಾರೆ. ನಾವ್ಯಾರು ಏನಿಲ್ಲಿ ಕೇರ್ ಮಾಡಲ್ಲ, ಅವರವರ ಶಕ್ತಿ ಅನುಸಾರ ಅವ್ರವ್ರು ಇದ್ದೀವಿ. ನಾವು ತಾಲೂಕು ಜನತೆ ಹಿತದೃಷ್ಟಿ ಕಾಪಾಡೋಕ್ಕೆ ನೀರಾವರಿ ಹೋರಾಟಕ್ಕೆ ನಾವು ಧುಮುಕಿದ್ದೀವಿ. ತಾಲೂಕು ಜನತೆಗೆ ನಾನು ಹೇಳ್ತಾ ಇದ್ದೀನಿ, ತಾಲೂಕು ಜನತೆಗೋಸ್ಕರ ನಾನು ರಾಜಕೀಯದಿಂದ ನಿವೃತ್ತಿ ಆಗೋಕ್ಕೂ ಸರಿ ಈ ಹೋರಾಟ ಅಂತೂ ಕೈ ಬಿಡಲ್ಲ. ತಾಕತ್ತಿದ್ರೆ ರಾಜೀನಾಮೆ ಕೊಟ್ಟು ಬರಲಿ, ಇಷ್ಟು ದಿವಸ ಬೇಕಾ? ಟೆಕ್ನಿಕಲ್ ಕಮಿಟಿ ವರದಿ ಕೊಟ್ಟಾಗೈತೆ, ಹೋಗಿ ನೋಡ್ಬೇಕಲ್ವಾ? ಇಲ್ಲಿ ತೋಟದಲ್ಲಿ ಕೂತ್ಕೊಂಡು ಇಸ್ಪೀಟ್ ಆಡೋದು ಇವರು, ಬೆಳಗ್ಗೆ ಅಂತೂ ದಿನಚರಿ ಕೇಳಿ ಇವ್ರದು. ಎಷ್ಟು ಜನ ಕೂತ್ಕೊಂಡು ಇಸ್ಪೀಟ್ ಆಡ್ತಾರೆ, ಇವ್ರದ್ದು ಏನೈತೆ ಅಂತ ನಮ್ಗೆ ಹೇಳಕ್ ಬರ್ತಾರೆ. ಅವಿದ್ಯಾವಂತರು ಅವ್ರ್ಯಾವ ಇವಾದ ಅಂತ, ಇವನು ಒಬ್ಬನೇ ವಿದ್ಯಾವಂತ, ಇನ್ನು ಯಾರೆಲ್ಲ ಮೂಢ ತುಂಬ್ರವ್ರೆ ತಾಲೂಕಿನಲ್ಲಿ ಅಂತ ತಿಳ್ಕೊಂಡಿದ್ರೆ, ಶಾಸಕರೇ ಇದು ಯಾರು ಇಲ್ಲಿ ದಡ್ರಿಲ್ಲ, ಕಣ್ಣು ಮುಚ್ಕೊಂಡು ಹಾಲು ಕೊಡಿದ್ರೆ ರೈತರಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಬೇಡಿ. ಬನ್ನಿ, ನಾವು ನಿಮ್ಮ ಜೊತೆಲಿ ನಿಲ್ತೀವಿ, ಹೋರಾಟ ಮಾಡೋಣ. ಹೇಮಾವತಿ ಇದು ಎಕ್ಸ್ಪ್ರೆಸ್ ಕೆನಾಲ್ ಆಗದಂಗೆ ತಾಲೂಕು ಜನತೆಗೆ ಹೋರಾಟ ಮಾಡೋಣ. ನಾನು ನಿಮಗೆ ಸಪೋರ್ಟ್ ಮಾಡಿ ನೆಕ್ಸ್ಟು ಎಮ್ ಎಲ್ ಎಗೆ ನಾನೇ ಸಪೋರ್ಟ್ ಮಾಡ್ತೀನಿ. ನೀವು ಹೋರಾಟಕ್ಕೆ ಬಂದು ಇಳಿದು ಇನ್ನು ಚೆನ್ನಾಗಿ ನಿಲ್ಲಿಸಿ ನೋಡೋಣ. ಡಿ ಕೆ ಶಿವಕುಮಾರ್ ಮುಂದೆ ಮಾತಾಡೋಕ್ಕಾಗಲ್ಲ, ಇಲ್ಲಿ ಬಂದು ಅವನಿಂಗೆ ಇವನಿಂಗೆ ಅಂತ ಹೋರಾಟ ಮಾಡೋದಲ್ಲ. ಕರ್ಕೊಂಬನ್ನಿ ನೀವು ದೇವಸ್ಥಾನಕ್ಕೆ, ನಿಮ್ಮ ಹೆಂಡತಿ ಕರ್ಕೊಂಬನ್ನಿ, ಹೆಂಡತಿ ಕರ್ಕೊಂಬನ್ನಿ, ನಾನು ಬರ್ತೀನಿ. ಯಾವ ಡೇಟ್ ಹೇಳಿ, ನಾವು ಲಂಚ ಹೊಡೆದಿಲ್ಲ ಅಂತ ಕರ್ಪೂರ ಹಚ್ಚಾಕ್ಲಿ. ಗಂಡ ಹೆಂಡತಿ ಇಬ್ಬರು, ನೀನು ಮಾಡಿಲ್ಲಪ್ಪ, ನೀನು ಮುಟ್ಟಿಲ್ಲ. ಅಮ್ಮ ಬ್ಯಾಂಕ್ ಕೆಲಸ ಮಾಡ್ತಾಯ್ತಲ್ಲ ತಾಲೂಕಲ್ಲಿ, ಯಾಕೆ ಹೆಂಡತಿ ಬಿಡ್ತೀರಿ? ನನ್ನ ಹೆಂಡತಿ ಮೈನ್ಸಲ್ಲಿ ಹಗಲು ರಾತ್ರಿ 9 ಗಂಟೆ 10 ಗಂಟೆ ಅಂದಂಗೆ ನಮ್ಮೂರು ಗುಡ್ದಲ್ಲಿ ಬಂದು ಪ್ಯಾಂಟ್ ಹಾಕ್ಕೊಂಡು ಲೋಡ್ ಮಾಡಿಸ್ತಿದ್ದು. ನನ್ನ ಹೆಂಡತಿ ಇವ್ರ ಹೆಂಡತಿ ಕೇಳಿ, ಗೊತ್ತಾಗುತ್ತೆ ತಾಲೂಕು ಜನತೆಗೆ. ನನಗೆ ಹೇಳಕ್ ಬರ್ತಾರೆ, ಕಳ್ಳರಿಗೆ ಸಪೋರ್ಟ್ ಮಾಡ್ಕೊಂಬಂದು ನಮ್ಮೂರು ದೇವಸ್ಥಾನಕ್ಕೆ 1 ಲಕ್ಷ ದಂಡ ಕಟ್ಟಿ ಹೋಗಿರೋರು ಆ ಗಂಡ ಹೆಂಡತಿ ಇವರಿಬ್ರು. ನಮ್ಗೆ ಹೇಳಕ್ಕೆ ಬರೋದಾದ್ರೆ ನಾನು ಒಬ್ಬ ಮಾಜಿ ಶಾಸಕ ಮೊಮ್ಮಗ, ನನಗೂ ನನ್ನದೇ ಆದಂಥ ಘನತೆ ಗೌರವ, ನಮ್ಮ ಫ್ಯಾಮಿಲಿ ಏನು ನಮ್ಮದೇನು, ನನಗೂ ನಮ್ಮ ತಾತ 150 ಎಕರೆ ಜಮೀನು ಬರೋದು ನನಗೆ, ನಮ್ಮ ಅಣ್ಣನದಲ್ಲದೆ.
ನಾವು ಸಭ್ಯರಾಗಿ ಬೆಳೆದಿದ್ದೀವಿ ಸಮಾಜದಲ್ಲಿ. ರೈತರ ಪರ ನಿಲ್ಲದ್ ಕಲ್ತ್ಕಳಿ, ಇವೆಲ್ಲ ಬೂಟಾಡಿಕೆ ಕೆಸರಚಾಟ ಬಿಟ್ಟು ರೈತರ ಪರ ನಿಂತ್ಕಳಿ, ನಾವು ನಿಮಗೆ ಕೈ ಜೋಡಿಸ್ತೀವಿ. ಅಲ್ಲಿ ತೋಟದಲ್ಲಿ ಕೂತ್ಕೊಂಡು ಇಸ್ಪೀಟ್ ಆಡೋದ್ರ ಬದಲು ತಾಲೂಕಲ್ಲಿ ಹೋಗಿ ಜನ ಏನು ಸಾಯ್ ಏನಾಗ್ತಾ ಇದೆ, ಜನ ರೈತರುಗಳು ಸಾಯ್ತಾವ್ರೆ, ಅದೊಂದು ಬಂದು ನೋಡಲಿ ಫಸ್ಟು. ಇನ್ನೊಬ್ಬರಿಗೆ ಇನ್ನೊಬ್ಬರ ಬಗ್ಗೆ ಮಾತಾಡೋದು, ಇನ್ನೊಬ್ಬರ ಬಗ್ಗೆ ಏನು ತನ್ನ ತಟ್ಟೆಲೇ ಹೆಗಣ ಬಿದ್ದೈತೆ, ಇನ್ನೊಂದು ತಟ್ಟೆಲಿ ನೊಣ ಬಿದ್ದೈತೆ ಅಂತ ಹೇಳೋದು. ಹೌದು, ನಾನು ಮೈನಿಂಗ್ ಉದ್ಯಮಿ, ಗಣಿಗೆ ನನ್ನ ಬಿಸ್ನೆಸ್ಸು ಮಾಡ್ತಾ ಇದ್ದೀವಿ ಹಂಗಂತ ಇವ್ರು ಹಂಗೆ ಇಲ್ಲೀಗಲ್ ಮಾಡಿಲ್ಲ. ಎಂತಿಗಳು ಎಂತಿ ಬಿಟ್ಟು ನಾನು ಲೀಗಲ್ ಮೈನಿಂಗ್ ಮಾಡಿದ್ದೀವಿ, ಬರಲಿ ಜನಗಳ ಮುಂದೆ ಸಾಬೀತಾಗಲಿ, ವೇದಿಕೆ ಹಾಕೋಣ, ಕರ್ಕೊಂಬರ್ಲಿ ಇವ್ರ ಮಿಸ್ಸಸ್ನ, ನಾನು ರೆಡಿ ಇದ್ದೀನಿ. ಶನಿದೇವರ ದೃಷ್ಟಿಗೆ ಬಿದ್ದರೆ ಜೀವನವೆಲ್ಲ ಕಷ್ಟಮಯ ಆಗುತ್ತೆ ಎಂದು ಹೇಳಲಾಗ್ತದೆ. ಆದರೆ ಇಲ್ಲಿ ಕಳ್ಳರು ಶನಿದೇವರ ದೇವಸ್ಥಾನಕ್ಕೆ ಕನ್ನ ಹಾಕಿರುವಂಥದ್ದು, ಲಕ್ಷಾಂತರ ರೂಪಾಯಿ ನಗದನ ದೋಚಿ ಪರಾರಿಯಾಗಿರುವಂತಹ ಘಟನೆ ಶಿರಾ ತಾಲೂಕಿನ ಕಿಲಾರ್ಲಹಳ್ಳಿ ಗ್ರಾಮದಲ್ಲಿ ನಡೆದಿರುವಂಥದ್ದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿದೇವರು ಕರ್ಮ ಮತ್ತು ನ್ಯಾಯವನ್ನು ನೀಡುವ ದೇವರಾಗಿದ್ದಾನೆ ಎಂಬುದು ನಂಬಿಕೆ. ಆದರೆ ಶನಿ ಮಹಾತ್ಮನಿಗೂ ಬಿಡದ ಕಳ್ಳರು ಶನಿ ದೇವಾಲಯದಲ್ಲಿ ಕಳ್ಳರ ಕೈಚಳಕ ತೋರಿಸಿದ್ದಾರೆ. ಶಿರಾ ತಾಲೂಕಿನ ಬೂಕಪಟ್ಟಣ ಹೋಬಳಿ ಕಿಲಾದಹಳ್ಳಿ ಗ್ರಾಮದ ಶನಿ ಮಹಾತ್ಮನ ದೇವಾಲಯದಲ್ಲಿ ಕಳ್ಳರು ತಮ್ಮ ಕೈಚಳಕ ತೋರಿಸಿದ್ದಾರೆ. ಶುಕ್ರವಾರ ತಡರಾತ್ರಿ ದೇವಾಲಯದಲ್ಲಿ ಕಳ್ಳರು ದೇವಾಲಯದ ಬಾಗಿಲನ್ನು ಮುರಿದು ಒಳಗೆ ಪ್ರವೇಶಿಸಿದ್ದಾರೆ. ಈ ವೇಳೆ ಅಲ್ಲಿಯೇ ಇದ್ದ ದೇವಸ್ಥಾನದ ದೇವರ ಮೇಲೆಯ ಬೆಳ್ಳಿಯ ಒಡವೆ ಹಾಗೂ ಉಂಡಿಯನ್ನು ಒಡೆದು ಲಕ್ಷಾಂತರ ರೂಪಾಯಿ ನಗದನ್ನ ದೋಚಿ ಪರಾರಿಯಾಗಿದ್ದಾರೆ. ಬೆಳಗ್ಗೆ ಎಂದಿನಂತೆ ಅರ್ಚಕರು ದೇವಾಲಯಕ್ಕೆ ಪೂಜೆಗೆಂದು ತೆರಳಿದಾಗ ಕಳ್ಳತನವಾಗಿರುವುದು ಬೆಳಕಿಗೆ ಬಂದಿದೆ. ಕೂಡಲೇ ಈ ಬಗ್ಗೆ ಗ್ರಾಮಸ್ಥರು ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಘಟನಾ ಸಂಬಂಧ ಶಿರಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಕುಂದಕೆರೆ ವಲಯದಲ್ಲಿ ಜಮೀನಿನಲ್ಲಿ ಮೇಯಲು ಬಿಟ್ಟಿದ್ದಂತಹ ಎತ್ತುಗಳ ಮೇಲೆ ಹುಲಿ ಹಠಾತ್ ದಾಳಿ ನಡೆಸಿದ್ದು, ಹುಲಿ ದಾಳಿಗೆ ಎತ್ತು ಸ್ಥಳದಲ್ಲೇ ಮೃತಪಟ್ಟಿದೆ. ಕುಂದಕಿರಿ ವಲಯದ ಮಂಗಲ ಗ್ರಾಮದಲ್ಲಿ ರೈತ ಶಿವಯ್ಯ ಅವರಿಗೆ ಸೇರಿದ 2 ಲಕ್ಷ ಬೆಲೆ ಬಾಳುವ ಎತ್ತು ಮೇಯುತ್ತಿದ್ದ ವೇಳೆ ಹುಲಿ ಹಠಾತ್ ದಾಳಿ ಮಾಡಿ ಎತ್ತನ್ನು ಕೊಂದಿದೆ. ರೈತ ಶಿವಯ್ಯ ಕಣ್ಣೆದುರು ಎತ್ತುಗಳು ಮೇಲಿರುಗಿದ್ದನ್ನು ನೋಡಿ ಚೀರಾಡಿದು, ಹುಲಿ ಸ್ಥಳದಿಂದ ಕಾಲ್ಕೆತ್ತಿದ್ದು, ಎತ್ತು ಕಳೆದುಕೊಂಡ ರೈತ ಶಿವಯ್ಯ ತಬ್ಬಿಬ್ಬಾಗಿದ್ದಾರೆ. ಜೀವನಧಾರಕ್ಕಿದ್ದ ಜಾನುವಾರು ಕಳೆದುಕೊಂಡ ರೈತ ಕಣ್ಣೀರಿಟ್ಟಿದ್ದು ಸೂಕ್ತ ಪರಿಹಾರಕ್ಕಾಗಿ ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ದಾರೆ. ಎರಡು ಎತ್ತುಗಳನ್ನ ಬಿಡೋದನ್ನ ಮೇಯಿಸ್ತಿದ್ಯ, ಒಂದ್ ಎತ್ತು ಬೆದರಿ ಇತ್ತಾಗ ಬಂತು, ಯಾಕೆ ಎತ್ತು ಬೆದರಿತ್ತಲ್ಲ ಅನ್ಬಿಟ್ಟು ಸ್ವಲ್ಪ ಹತ್ತಿರಕ್ಕೆ ಬಂದೆ. ಹತ್ತಿರಕ್ಕೆ ಬಂತು, ಏನ್ ಮಾಡ್ತು ಹುಲಿ ಹತ್ತಿರಕ್ಕೆ ಓಡ್ ಬಂದ್ಬಿಡ್ತು. ಹತ್ತಿರಕ್ಕೆ ಓಡ್ ಬಂತೆ, ನಾನು ಅಡಾಡಾಡ ಅಂತ ಸದ್ದು ಮಾಡಿದೆ. ಸದ್ದು ಮಾಡಿದಾಗ ಅದು ಹೇಗಿರ್ತಲ್ಲ ಬಂದು ಎತ್ತಿಗ ಬಿದ್ದು ಹಿಡಿದು ಬಿಡ್ತು ಈ ಎತ್ತ. ಈ ಎತ್ತಿರ ಕತೆ ಇನ್ನೊಂದು ಎತ್ತು ಬಂದು ನನ್ನ ಮೇಲೆ ಅಗತ್ಯಳಕ್ ಬಂದ್ಬಿಡ್ತಲ್ಲ, ಆಗ ಇಲ್ಲಿ ಬೆಟ್ಟದ ಹತ್ರ ಒಬ್ರ ಹಿಡಿದು ಬಿಟ್ಟಿತ್ತಲ್ಲ, ಆದ್ರ ಭಯಂಕರ ನಾನು ಹೋಗ್ಬಿಟ್ಟು ಕೆಳಗಡೆ ಓಡಿ ಮನ ಹತ್ತಿರಕ ಒದಿಕೊಂಡೆ. ಓಡ್ ಬರ ಗಂಟ ನನ್ನ ಊರಿಗೆ ಕುಣಿದೆ. ಮುಂಚೆ ಏನಾದ್ರೂ ಆಗಿತ್ತ ಇಲ್ಲಿ? ಇಲ್ಲಿ ಒಬ್ರೇ ಹಿಡಿದು ತಿಂದು ಬಿಟ್ಟಿತ್ತು ಒಬ್ರ ಟ್ರೈಬ್ಸ್ನವ್ರನ್ನ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನಾದ್ರು ಅಂದ್ರ ಯಾರು ನೋಡಿ ಈ ತರ ಮಾಡ್ಬಿಟ್ಟದ, ಯಾರಿಗೆ ಫೋನ್ ಮಾಡಿದ್ರು ಯಾರು ಫೋನ್ ಎತ್ತಿ ಗೊತ್ತಾನೇ ಇಲ್ಲ. ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿದಂತೆ ರಾಜ್ಯದಲ್ಲಿ ಕಳೆದ 20 ದಿನಗಳಿಂದ ಬೀಳ್ತಿರುವಂತಹ ಮಳೆಯಿಂದಾಗಿ ಕೆರೆ ಕಟ್ಟೆ ನದಿಗಳೆಲ್ಲ ತುಂಬಿ ಹರಿತಾ ಇದೆ. ಈ ಸಂದರ್ಭದಲ್ಲಿ ಯಾವ ಅಧಿಕಾರಿಗಳು ಯಾವ ಜನಪ್ರತಿನಿಧಿಗಳು ರೈತರನ್ನ ವಿಚಾರಿಸುವಂತಹ ಗೋಜಿಗೂ ಜನಪ್ರತಿನಿಧಿಗಳು ಹೋಗಿಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಚಿಕ್ಕಬಳ್ಳಾಪುರದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಡೈರಿ ಮೇಲಿರುವ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಕಚೇರಿಯಲ್ಲಿ ವಿಜಯದಶಮಿ ಹಬ್ಬವನ್ನು ಆಚರಿಸಲಾಯಿತು. ರೈತನ ಗುರುತು ಅಪ್ಪಟ ಮರದ ನೇಗಿಲು ಮತ್ತು ಮೊಟ್ಟಮೊದಲ ಕಬ್ಬಿಣದ ನೇಗಿಲು ಸೇರಿದಂತೆ ಗುದ್ದಲಿ, ಹಾರೆ, ಕುಡುಗೋಲು, ಕೃಷಿ ಕಟಾವು ಸಲಕರಣೆಗಳನ್ನು ಇಟ್ಟು ಆಯುಧ ಪೂಜೆಯನ್ನು ನೆರವೇರಿಸಲಾಯಿತು. ಕಚೇರಿಗೆ ಆಗಮಿಸಿದ್ದ ಎಲ್ಲರಿಗೂ ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನ ಮಾಡಿದರು. ಈ ವೇಳೆ ಪ್ರತಿಕ್ರಿಯೆ ನೀಡಿದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ, ರಾಜ್ಯದಲ್ಲಿ ಕಳೆದ 20 ದಿನಗಳಿಂದ ಬೀಳ್ತಾ ಇರುವ ಮಹಾಮಳೆಯಿಂದ ರೈತರ ಅಪಾರ ಬೆಳೆಗಳಿಗೆ ನಷ್ಟ ಉಂಟಾಗಿದೆ. ಹಲವಾರು ಮನೆಗಳು ಹಾನಿಯಾಗಿದೆ. ರಸ್ತೆಗಳು, ರಾಜ್ಯ ಕಾಲುವೆಗಳು ಕೊಚ್ಚಿ ಹೋಗಿದೆ. ನಷ್ಟ ಉಂಟಾಗಿದ್ದು ಸ್ಥಳಕ್ಕೆ ಯಾವ ಜನಪ್ರತಿನಿಧಿಗಳು ಹೋಗಿ ನೋಡಿಲ್ಲ, ಜನರ ಕಷ್ಟ ಕೇಳಿಲ್ಲ, ರೈತರ ಬೆಳೆ ನಷ್ಟ ಅಂದಾಜು ಮಾಡಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೂವು, ತರಕಾರಿ, ಕಡಲೆಕಾಯಿ ಬೆಳೆಗಳು ನಷ್ಟವಾಗಿದೆ. ಜೋಳ, ಇತರೆ ದ್ವಿದಳ ಧಾನ್ಯಗಳು ಹಾಳಾಗಿದೆ. ಸರ್ಕಾರ ಕೂಡಲೇ ನಷ್ಟ ಪರಿಹಾರಕ್ಕೆ ಮುಂದಾಗಬೇಕು. ಹಿಂದೆ ಬಿದ್ದ ಮಳೆಯಿಂದ ಅಪಾರ ನಷ್ಟಕ್ಕೆ ಒಳಗಾಗಿದ್ದ ಪರಿಹಾರವೂ ಇನ್ನು ಸರ್ಕಾರ ಕೊಟ್ಟಿಲ್ಲ. ಹಾಗಾಗಿ ಡಿಸೆಂಬರ್ ತಿಂಗಳಲ್ಲಿ ಬೆಳಗಾವಿಯಲ್ಲಿ ಪ್ರಾರಂಭವಾಗುವ ಅಧಿವೇಶನದ ವೇಳೆ ನಮ್ಮ ಸಂಘಟನೆಯಿಂದ ಬೃಹತ್ ಹೋರಾಟಕ್ಕೆ ಕರೆ ನೀಡಲಾಗುವುದು ಅಂತ ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ರಾಜ್ಯದಲ್ಲಿ
ಸರಿಸುಮಾರು 20 ದಿನದಿಂದ ಬಹಳಷ್ಟು ಅನಾಹುತ ಆಗಿದೆ. ಮಳೆಯ ಅಭಾವದಿಂದ, ಮಳೆಯ ಅನಾಹುತದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಿಶೇಷವಾಗಿ ಊನು ಬೆಳೆಗಾರರು ತಿಪ್ಪೆ ಹಾಕೋ ರೀತಿಯಲ್ಲಿ ರೈತರು ಇವತ್ತು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅದೇ ರೀತಿ ತೋಟಗಾರಿಕಾ ಬೆಳೆಗಳು ಕೂಡ 220 ರೂಪಾಯಿ ಇದ್ದಂಥ ಏನು ದಾಳಿಂಬೆ ಬೆಳೆ ಇವತ್ತು 100 ರೂಪಾಯಿಗೂ ಕೂಡ ಕೇಳುವಂಥ ಪರಿಸ್ಥಿತಿಗೆ ಬಂದಿದೆ. ಅದೇ ರೀತಿ ರೈತರು ಅನೇಕ ತರಕಾರಿಗಳು ಇವತ್ತು ಮಣ್ಣುಪಾಲಾಗಿದ್ದಾರೆ ಮತ್ತು ಕಪ್ಪು ಭೂಮಿಯಲ್ಲಿ ಅನೇಕ ಬೆಳೆಗಳು ಇವತ್ತು ಸರ್ವನಾಶ ಆಗಿದ್ದಾವೆ ಮತ್ತು ಬುಡಬಂಡೆ, ಬಾಗೇಪಲ್ಲಿ, ಗೋರಿಬಿದ್ನೂರು ಮತ್ತು ಚಿಂತಾಮಣಿಯ ಭಾಗದಲ್ಲಿ ಏನು ಇವತ್ತು ನಮ್ಮ ಕಡಲೆಕಾಯಿಯ ಕೀಳಕ್ಕೂ ಪರಿಸ್ಥಿತಿಯಲ್ಲೇ ಬಂದೈತೆ. ಅದೇ ರೀತಿ ಚೋಳೂರು ಭಾಗದಲ್ಲೂ ಕೂಡ ಅನೇಕ ರೀತಿಯಲ್ಲಿ ರೈತರು ಹಾಕಿದಂಥ ಬೆಳೆಗಳು ಇವತ್ತು ಸಂಪೂರ್ಣವಾದಂಥ ನಾಶ ಆಗಿದೆ. ಇಷ್ಟಾದರೂ ಕೂಡ ಯಾವುದೇ ಒಬ್ಬ ಜನಪ್ರತಿನಿಧಿಯಾಗಲಿ ಅಥವಾ ರಾಜ್ಯದ ಅಥವಾ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕೂಡ ಒಂದು ತಂಡ ಸರಿಯಾದಂಥ ರೀತಿಯಲ್ಲಿ ರೈತರ ಮನೆ ಬಾಗಿಲಿಗೆ ಬಂದಿಲ್ಲ ಅಂತೇಳಿ ತಮ್ಮಗಳ ಮುಖಾಂತರ ನಾವು ಒಂದು ಆಕ್ರೋಶವನ್ನು ವ್ಯಕ್ತಪಡುತ್ತೇವೆ. ಅದೇ ರೀತಿ ಇವತ್ತು ಹೋದ ವರ್ಷ ಸಂಪೂರ್ಣವಾದಂಥ ಬರಗಾಲ ರಾಜ್ಯದಲ್ಲಿ ಆಗಿತ್ತು. ಸಂಪೂರ್ಣವಾದಂಥ ಬರಗಾಲ ಆದರೂ ಕೂಡ ಏನು ಬೆಳೆ ವಿಮೆ ಕೊಟ್ಟಂಥ ಅನೇಕ ಜಿಲ್ಲೆಗಳು ಇದುವರೆಗೂ ಕೂಡ ರೈತರಿಗೆ ಹಣವನ್ನು ಸೇರಿಸಿದೆ. ಏನಿವತ್ತು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಮೊರೆ ಹೋಯಿತು, 36,000 ಕೋಟಿ ರೂಢ ಹಣ ಇವತ್ತು ಕರ್ನಾಟಕಕ್ಕೆ ಹಾನಿಯಾಗಿದೆ ಅಂತೇಳಿ. ಆದರೆ ಕೇಂದ್ರ ಸರ್ಕಾರ ಕೊಟ್ಟಿದ್ದು 430 ಕೋಟಿ, ಆದರೆ ಇವರು ರಾಜ್ಯ ಸರ್ಕಾರ ಅದ್ರ ಸೇರಿ 200 ಕೋಟಿ, 430 ಕೋಟಿ ಪ್ಲಸ್ 200 ಕೋಟಿ, 630 ಕೋಟಿಗೆ ಮುಗಿಸಿದ್ರು. ಮಳೆ ಬಂತು, ರೈತರು ಯಥೇಚ್ಛವಾಗಿ ಏನು ಅವನ ದೈನಂದಿನ ಕೆಲಸ ಮಾಡಬೇಕು, ಉತ್ತರು ಬಿತ್ತರು ಬೆಳೆ ಆದರು. ಆದರೆ 36,000 ಕೋಟಿಯಲ್ಲಿ 630 ಕೋಟಿ, ಅದು ಎಷ್ಟು ಕೋಟಿ ರೈತರು ಬರಬೇಕಾಗಿತ್ತು, ಯಾಕೆ ಸರ್ಕಾರ ಚಿಂತನೆ ಮಾಡಲಿಲ್ಲ? ಇದು ಸರ್ಕಾರದ ಬಹಳ ವೈಫಲ್ಯ ಕಾಣ್ತದೆ. ರೈತರನ್ನ ಯಾವತ್ತು ನಾವು ನೋಡ್ತೀರಿ ಅಂದ್ರೆ ಮತ ಹಾಕುವ ಸಂದರ್ಭದಲ್ಲಿ ರೈತನ ನೋಡ್ತೀವಿ. ಅದರಿಂದ ಈ ಸಂದರ್ಭದಲ್ಲಾದರೂ ಕೂಡ ರೈತರ ಮನೆ ಬಾಗಿಲಿಗೆ ಜಿಲ್ಲಾಡಳಿತ ಸರ್ಕಾರ ಬರಲಿ ಅಂತೇಳಿ ಎಚ್ಚರಿಸ್ತಾ ಮತ್ತೊಂದು ಇವತ್ತು ರೈತರ ಹೊಟ್ಟೆ ಮೇಲೆ ಬರೆಯವಳಕ್ಕೆ ತಾವು ನಿಂತಿದ್ರು. ಇವತ್ತು ಏನು ವಿದ್ಯುತ್ತಿನ ವಿಚಾರದಲ್ಲಿ ಏನು ರಾಜ್ಯದಲ್ಲಿ 34 ಲಕ್ಷ ರೈತರು ಇವತ್ತು ಪಂಪ್ ಸೆಟ್ಗಳ ಮುಖಾಂತರ ನಾವು ನೀರಾವರಿ ಆಯಿಸ್ತಾ ಇದ್ದೀವಿ. ಆದರೆ ಇವತ್ತು ತಾವು ರಾಜ್ಯದಲ್ಲಿ ಏನು ತೀರ್ಮಾನ ಮಾಡಿದ್ರಿ, 2 ವರ್ಷದ ಹಿಂದೆ ಏನು ಇವತ್ತು ಬೋರ್ವೆಲ್ ಹೊಸ ಅರ್ಜಿ ಹಾಕಿದ್ರೆ ನಾವು ಅರ್ಜಿಗೆ ಅವನು ಕೊಡೋಕ್ಕಾಗೋದಿಲ್ಲ, ನಾವು ಸೋಲಾರ್ ಕೊಡ್ತೇವೆ. ಯಾವ ಆಧಾರದ ಮೇಲೆ ನೀವು ಸೋಲಾರ್ ಕೊಡ್ತೀರಿ? ಇವತ್ತು ನೀವು 6 HP 10 HP ಒಳಗಡೆ ನೀವು ಸೋಲಾರನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಿ. ಇವತ್ತು ನಮ್ಮದು 20-25 HP ಹಾಕಿರೋಂಥದ್ದು 30 HP ಹಾಕಿರೋಂಥ ರೈತರು ಈ ಭಾಗದಲ್ಲಿ ಇದ್ದಾವೆ. ಇವತ್ತು 1200 ಅಡಿ ಬೋರ್ವೆಲ್ಲಿಂದ 1600 ಅಡಿನೂ ಕೂಡ ಎತ್ತಾ ಹೋಗ್ತಾ ಇದ್ವಿ. ಇವತ್ತು ನಿಮ್ಮ ಈ ಸೋಲಾರಿಂದ ಉಪಯೋಗನ ನಾವು ಏನು ಬೇಡ ಅಂತೇಳಿಲ್ಲ, ಯಾರ ಅವಶ್ಯಕತೆ ಅವ್ರು ಕೊಡಿ, ಆದರೆ ತಮ್ಮ ಉದ್ದೇಶ ಏನು ಅಂತೇಳಿ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಏನಿವತ್ತು ವಿದ್ಯುತ್ ಇಲಾಖೆ ಗ್ರೇಡ್ ಲೈನ್ ನೀವೇನು ಕೊಟ್ಟಿದ್ದೀರಿ ಅದನ್ನು ಕಟ್ ಮಾಡಲಿಕ್ಕೆ ನೀವು ಇವತ್ತು ಸೋಲಾರನ್ನು ಉಪಯೋಗ ಮಾಡ್ತಾ ಇದ್ದೀರಿ. ಏನಿವತ್ತು ಮುಂಬೈನ ರಾಜ್ಯದಲ್ಲಿ ತಾವೇನಿವತ್ತು ಇಂಪ್ಲಿಮೆಂಟ್ ಏನು ಮಾಡಿದಿರಿ? ಏನೋ ವಿದ್ಯುತ್ ಸಂಪರ್ಕ ಬೇಕು ಅಂದರೆ ಫೋನಲ್ಲಿ ಯಾವ ರೀತಿ ಕರೆನ್ಸಿ ಹಾಕ್ತೀರಿ, ಆ ರೀತಿ ಈ ರಾಜ್ಯದಲ್ಲೂ ಕೂಡ ಮಾಡಕ್ಕೆ ತಾವು ಹೊರಟಿದ್ದೀರಲ್ಲ. ಇದು ನಾವು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ಈಗಾಗಲೇ ಬರುವ ಏನು 9 ಡಿಸೆಂಬರ್ನೇ ತಾರೀಕಿಂದ ಏನು ಬೆಳಗಾವಿಯ ವಿಧಾನಸೌಧದಲ್ಲಿ ತಾವೇನು ಚರ್ಚೆಯನ್ನು ಮಾಡ್ತೀರಿ, ನಾವು ಅಲ್ಲಿಗೆ ಈ ವೇಳೆ ಜಿಲ್ಲಾಧ್ಯಕ್ಷ ರಾಮು, ತಾಲೂಕು ಅಧ್ಯಕ್ಷ ರಾಮಾಂಜನಪ್ಪ, ಕಾರ್ಯಾಧ್ಯಕ್ಷ ಗೋಪಾಲ್, ತಾದೂರ್ ಮಂಜುನಾಥ್, ಮುನಿಕೃಷ್ಣಪ್ಪ ಹಾಗೂ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಅಥಣಿ ಮತ್ತು ಕಾಗವಾಡ ತಾಲೂಕಿನಲ್ಲಿ ಪ್ರಾರಂಭವಾಗ್ತಾ ಇರುವಂತಹ ಬಸವೇಶ್ವರ ಏತ ನೀರಾವರಿ ಯೋಜನೆಯು ಉದ್ದೇಶಪೂರ್ವಕವಾಗಿ ವಿಳಂಬ ಆಗ್ತಿದೆ ಎಂದು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದಾರೆ. ಕೃಷ್ಣ ಸಕ್ಕರೆ ಕಾರ್ಖಾನೆ ಮಾಲೀಕರು 2017-18 ಸಾಲಿನಲ್ಲಿ ಬಾಕಿ ಉಳಿಸಿಕೊಂಡಿರುವ 200 ರೂಪಾಯಿ ಬಿಲ್ಲನ್ನು ಆದಷ್ಟು ಬೇಗನೆ ರೈತರ ಖಾತೆಗೆ ಜಮಾ ಮಾಡಬೇಕು. ಜೊತೆಗೆ 2004-2005 ಸಾಲಿನಲ್ಲಿ ಸರ್ಕಾರ ನಿಗದಿಪಡಿಸಿದ FRP ಬೆಲೆಯು
ಈ ಪ್ರಕಾರ ರೈತರ ಖಾತೆಗೆ ನೇರವಾಗಿ ಜಮೆ ಮಾಡಬೇಕು ಎಂದು ರೈತ ಮುಖಂಡ ಮಹದೇವ ಮಡಿವಾಳ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸುವ ಮೂಲಕ ಎಚ್ಚರಿಸಿದರು. ಈ ಬಸವೇಶ್ವರ ಏತ ನೀರಾವರಿ 20 ವರ್ಷದಿಂದ ನಾವೆಲ್ಲ ಹೋರಾಟ ಮಾಡ್ತೀವಿ. ಅದು ಸ್ಯಾಂಕ್ಷನ್ ಆಯ್ತು, ಗುದ್ದಲಿ ಪೂಜೆ ಆಯ್ತು, ಅರ್ಧ ಕೆಲ್ಸ ಆಯ್ತು. ಈಗ ಅಲ್ಲಿ ಏನಾಗೈತಪ್ಪ ಅಂದ್ರ ಹೊಲಕ್ಕೆ ಹೋಗಾಕ ರೈತರ ರಸ್ತೆಗಳು ಇಲ್ಲ, ಆ ನೀರು ಹರಿಸ್ತಾ ಇಲ್ಲ. ಅದಕ್ಕೆ ತಕ್ಷಣ ಆ ಬಸವೇಶ್ವರ ಏತ ನೀರಾವರಿ ಮಾನ್ಯ ಮುಖ್ಯಮಂತ್ರಿಯವರೇ ಮತ್ತು ಎಲ್ಲ ನೀವು ಸಚಿವರೇ, ಶಾಸಕರೇ, ನೀರಾವರಿ ಸಚಿವರೇ, ಈ ಬಸವೇಶ್ವರ ಏತ ನೀರಾವರಿ ಕಡೆ ಗಮನ ಹರಿಸಿ ಆ ಬಸವೇಶ್ವರ ಏತ ನೀರಾವರಿ ಒಗಿಸಿದ್ರೆ ಮುಂದಿನ ದಿನಮಾನದೊಳಗೆ ನಾವು ರೈತರ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀವಿ. ಇಲ್ಲ ಅಂದ್ರೆ ನಿಮಗೆ ಧಿಕ್ಕಾರ ಹೇಳುವಂತ ಪರಿಸ್ಥಿತಿ ಬರ್ತೈತೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ಸಚಿವ ವೀರ ಸೋಮಣ್ಣ ಗುಬ್ಬಿ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗುಬ್ಬಿ ಪಟ್ಟಣದ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿ ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ಬಿ ಸೋಮಣ್ಣ ಗುಬ್ಬಿ ರೈಲ್ವೆ ನಿಲ್ದಾಣದ ಸಂಪೂರ್ಣ ಮರು ನಿರ್ಮಾಣಕ್ಕಾಗಿ 16 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. ಜೊತೆಗೆ ಇನ್ನೂ ಹಲವಾರು ರೈಲ್ವೆ ಯೋಜನೆಗಳನ್ನು ಶೀಘ್ರವಾಗಿ ಪರಿಶೀಲಿಸುವುದಾಗಿ ಮತ್ತು ಕರ್ನಾಟಕದಲ್ಲಿ ರೈಲ್ವೆ ಇಲಾಖೆಯಿಂದ ಒದಗಬೇಕಾಗಿರುವ ಸಾಕಷ್ಟು ಸೌಲಭ್ಯಗಳನ್ನು ತಂದೆ ತರ್ತೇನೆ ಅಂತ ತಿಳಿಸಿದರು. ಇಷ್ಟಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ, ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಘ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.